ನಮ್ಮ ಅದರಲ್ಲೂ ಕೂಡ ಯುವಮೋರ್ಚಾ ಕಾರ್ಯಕರ್ತರ ಕರ್ತವ್ಯ ಶುರುವಾಗತಕ್ಕಂತದ್ದು ಇನ್ಮೇಲೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಮಾನದಂಡ ಏನು ಅಂತ ಹೇಳಿದ್ರೆ ಆ ಒಂದು ಪಕ್ಷದಲ್ಲಿ ಇರತಕ್ಕಂತ ಯುವಮೋರ್ಚಾ ಕಾರ್ಯಕರ್ತರುಗಳು ಉತ್ಸಾಹ ಎಷ್ಟಿದೆ ಯಾವ ನಿಟ್ಟಿನಲ್ಲಿ ನಾ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಯಾವ ಜೋಶ್ನಲ್ಲಿದ್ದಾರೆ ಆಗ ಮಾತ್ರ ಒಂದು ರಾಜಕೀಯ ಪಕ್ಷ ಅಥವಾ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಹೌದ ತಾನೆ ಹೌದು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಆಗಿರತಕ್ಕಂತ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿನ ಸೇರಿ ಇರತಕ್ಕಂತ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು ಅಲ್ಲಿಯವರೆಗೂ ಕೂಡ ನಮ್ಮ ಯುವಮೋರ್ಚಾದ ಕಾರ್ಯಕರ್ತರು ಯಾರು ಕೂಡ ರಾತ್ರಿ ನಿದ್ದೆ ಮಾಡೋಂಗಿಲ್ಲ ಆಗ ಮಾತ್ರ ಭಾರತೀಯ ಜನತಾ ಪಕ್ಷ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ